ಮಧ್ಯಾಹ್ನದ ವಾರ್ತೆಗೆ ಸ್ವಾಗತ. ನಾನು ವರ್ಷ. ಅಂತಾರಾಷ್ಟ್ರೀಯ ನಿಯಮಗಳ ಮೂಲಕ ಗಡಿ ಸಮಸ್ಯೆಯನ್ನು ಪರಿಹರಿಸಲು ಸೂಚನೆ. ಭಾರತ ಮತ್ತು ಚೀನಾ ಗಡಿ ವಿವಾದ ದಿನಕ್ಕೊಂದು ತಿರುವು ಪಡೆಯುತ್ತಲೇ ಇದೆ. ಈ ನಿಟ್ಟಿನಲ್ಲಿ ಗಡಿ ವಿವಾದವನ್ನು ಕೊನೆಗೊಳಿಸಲು ಭಾರತ ಪ್ರಯತ್ನಿಸಿದ್ರೂ ಚೀನಾ ಮಾತ್ರ ಇದಕ್ಕೆ ಕ್ಯಾರೆ ಅನ್ನುತ್ತಿಲ್ಲ. ಈ ಕುರಿತು ಯುಎಸ್ಎ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಸದಸ್ಯ ಅಮಿ ಬೇರಾ ಚೀನಾ ಮತ್ತು ಭಾರತದ ನಡುವಿನ ಹಗೆತನವನ್ನು ಸೂಕ್ತ ಅಂತಾರಾಷ್ಟ್ರೀಯ ನಿಯಮಗಳ ಅನುಸಾರ ಬಗೆಹರಿಸಬೇಕೆಂದು ಅಭಿಪ್ರಾಯಪಟ್ಟಿದ್ದಾರೆ. ಅಲ್ಲದೆ ಚೀನಾ ತನ್ನ ನೆರೆಯ ದೇಶಗಳೊಡನೆ ಶಾಂತಿಯುತವಾಗಿ ವರ್ತಿಸಬೇಕು. ಎರಡೂ ದೇಶಗಳು ಮಿಲಿಟರಿ ಪಡೆಗಳನ್ನು ತನ್ನ ಗಡಿಯಲ್ಲಿ ನಿಯೋಜಿಸುವುದರಿಂದ ಸಮಸ್ಯೆ ಬಗೆಹರಿಯುವುದಿಲ್ಲವೆಂದು ಅಭಿಪ್ರಾಯಪಟ್ಟಿದ್ದಾರೆ. ಕಳೆದ ಮೇ ತಿಂಗಳಿನಿಂದ ಗಡಿಯಲ್ಲಿ ಎರಡೂ ದೇಶಗಳ ಸೇನೆಗಳು ನಿಯೋಜನೆಗೊಂಡಿದ್ದು ಏನೂ ಪ್ರಯೋಜನ ಆಗಿಲ್ಲವೆಂದು ಇದೇ ವೇಳೆ ಅಭಿಪ್ರಾಯಪಟ್ಟಿದ್ದಾರೆ. ಮಾಜಿ ಕೇಂದ್ರ ಸಚಿವ ರಘುವಂಶ ಪ್ರಸಾದ್ ನಿಧನ. ಮಾಜಿ ಕೇಂದ್ರ ಸಚಿವ ರಘುವಂಶ ಪ್ರಸಾದ್ ಇಂದು ಕೊನೆಯುಸಿರೆಳೆದಿದ್ದಾರೆ. 74 ವರ್ಷದ ಮಾಜಿ ಕೇಂದ್ರ ಸಚಿವರು ಅನಾರೋಗ್ಯದ ಹಿನ್ನೆಲೆಯಲ್ಲಿ ವಾರದ ಹಿಂದೆ ದಿಲ್ಲಿಯ ಏಮ್ಸ್ಗೆ ದಾಖಲಾಗಿದ್ದರು. ಶುಕ್ರವಾರದ ಬಳಿಕ ಅವರ ಆರೋಗ್ಯ ಕ್ಷೀಣಿಸಿತ್ತು. ಇಂದು ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಗುರುವಾರ ತಮ್ಮ ಪಕ್ಷವಾದ ರಾಷ್ಟ್ರೀಯ ಜನತಾದಳಕ್ಕೆ ರಾಜೀನಾಮೆ ನೀಡಿದ್ರು. ಸ್ವತಃ ತಮ್ಮ ಹಸ್ತಾಕ್ಷರದಲ್ಲಿ ಒಂದು ಪುಟದ ರಾಜೀನಾಮೆ ಪತ್ರ ಬರೆದು ಸಲ್ಲಿಸಿದ್ರು. ಮತ್ತು ಬಿಹಾರದ ಮಾಜಿ ಮುಖ್ಯಮಂತ್ರಿ ಕರ್ಪೂರಿ ಠಾಕೂರ್ ನಂತರ 32 ವರ್ಷಗಳ ಕಾಲ ನಿಮ್ಮೊಡನೆ ನಿಂತಿದ್ದೇನೆ, ಇನ್ನು ನನ್ನಿಂದ ಇದು ಅಸಾಧ್ಯ ಎಂದು ತಿಳಿಸಿದ್ದಾರೆ. ಜೂನ್ ತಿಂಗಳಲ್ಲಿ ಕೋವಿಡ್-19 ಗುರಿಯಾಗಿದ್ದ ಇವರಿಗೆ ತದನಂತರ ಅನಾರೋಗ್ಯದ ಸಮಸ್ಯೆ ತೀವ್ರವಾಗಿ ಕಾಡಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದ ಇವರು ಇದೀಗ ನಿಧನರಾಗಿದ್ದಾರೆ. ಇವರ ಅಗಲಿಕೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರಾಜನಾಥ್ ಸಿಂಗ್ ಸೇರಿದಂತೆ ಹಲವರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಸುಮಾರು 4 ದಶಕಗಳ ಕಾಲ ರಾಜಕೀಯದಲ್ಲಿ ದುಡಿದಿದ್ದ ಇವರು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಆ್ಯಕ್ಟ್ನ ಹಿಂದಿನ ಕರ್ತೃ. ದಸರಾ ಮಹೋತ್ಸವದ ಸಿದ್ಧತೆ ನಡೆಸಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. 2 ಅಕ್ಟೋಬರ್ ಮಧ್ಯಾಹ್ನ 12:18 ದಸರಾ ಗಜಪಡೆ ಸ್ವಾಗತ ಕಾರ್ಯಕ್ರಮ ಮೈಸೂರು ಅರಮನೆ ಆವರಣದಲ್ಲಿ ಏರ್ಪಡಿಸಲಾಗಿದೆ. ಈ ಹಿಂದೆ ವೀರನ ಹೊಸಹಳ್ಳಿಯಲ್ಲಿ ಆಯೋಜಿಸಿದ್ದ ಗಜಪಯಣ ಸಮಾರಂಭ ಈ ಬಾರಿ ಇರುವುದಿಲ್ಲ. ನೇರವಾಗಿ ಮೈಸೂರು ಅರಮನೆ ಆವರಣಕ್ಕೆ ಗಜಪಡೆಯ ಆಗಮನವಾಗಲಿದೆ. ಈ ಬಾರಿಯ ಸರಳ ದಸರಾ ಮಹೋತ್ಸವವು 17 ಅಕ್ಟೋಬರ್ ಬೆಳಗ್ಗೆ 7:45 8:15 ಒಳಗಿನ ಶುಭ ಮುಹೂರ್ತದಲ್ಲಿ ಉದ್ಘಾಟನೆಯಾಗಲಿದೆ ಎಂದು ದಸರಾ ಕಾರ್ಯಕಾರಿ ಸಮಿತಿ ಸಭೆ ತೀರ್ಮಾನ ಕೈಗೊಂಡಿದೆ. ಅರಮನೆಯ ಆವರಣದಲ್ಲಿ ನಡೆಯುವ ಮೆರವಣಿಗೆಯಲ್ಲಿ ಅಭಿಮನ್ಯು ಆನೆ ಚಿನ್ನದ ಅಂಬಾರಿ ಹೊತ್ತು ಸಾಗಲಿದ್ದಾನೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ನೇರ ಪ್ರಸಾರ ಮಾಡುವುದಾಗಿ ನಿರ್ಧರಿಸಲಾಗಿದೆ. 5 ಕೊರೋನಾ ವಾರಿಯರ್ಸ್ಗಳ ಪೈಕಿ ಒಬ್ಬರು ದಸರಾ ಉದ್ಘಾಟನೆ ಮಾಡಲಿದ್ದು ಉಳಿದವರಿಗೆ ಸನ್ಮಾನ ಮಾಡಲಾಗುತ್ತಿದೆ. ಮೊಮ್ಮಗನ ಸೈಕಲ್ ಮೇಲೆ ನವರಸ ನಾಯಕನ ಸವಾರಿ. ಇಂದು ವಿಶ್ವ ಅಜ್ಜ ಅಜ್ಜಿಯರ ದಿನ. ತಂದೆ ತಾಯಿಯರ ದಿನಾಚರಣೆಯಂತೆ ಅಜ್ಜ ಅಜ್ಜಿಯ ದಿನಾಚರಣೆಯನ್ನು ಇಡೀ ವಿಶ್ವದಾದ್ಯಂತ ಆಚರಿಸಲಾಗುತ್ತೆ. ಮೊಮ್ಮಕ್ಕಳು ಹಾಗೂ ಅಜ್ಜ ಅಜ್ಜಿಯರ ಬಾಂಧವ್ಯವು ಕೂಡ ಹೆತ್ತವರ ಬಾಂಧವ್ಯದಂತೆ ಗಟ್ಟಿ ಇರಬೇಕೆನ್ನುವುದು ಈ ದಿನದ ಆಶಯವಾಗಿದೆ. ಇದೇ ಕಾರಣಕ್ಕಾಗಿ ನವರಸ ನಾಯಕ ಜಗ್ಗೇಶ್ ಅವರು ತಮ್ಮ ಮೊಮ್ಮಗನ ಸೈಕಲ್ ಮೇಲೆ ಕೂತು ಸವಾರಿ ಮಾಡುತ್ತಿರುವ ವಿಡಿಯೋವೊಂದನ್ನು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿದ್ದು ಭಾರೀ ಮೆಚ್ಚುಗೆ ಗಳಿಸಿದೆ. ಬದುಕನ್ನು ಆನಂದಿಸುವ ಪ್ರತಿ ಕ್ಷಣವನ್ನು ಮನುಷ್ಯ ಪ್ರೀತಿ ಸಂತೋಷವನ್ನು ಹುಡುಕುತ್ತಾ ಬದುಕುತ್ತಾನೆ. ತಪ್ಪು ದ್ವೇಷ ಎಂಬುದರಲ್ಲಿ ಕಾಲ ಕಳೆದು ತಾನೂ ಸಂತೋಷ ಪಡೆದೇ ನಾನಿರುವ ಪರಿಸರವನ್ನೂ ಸಂತೋಷವಾಗಿಡದೆ ಬದುಕ್ತಾನೆ. ಕೊನೆಗೆ ಯಾರಿಗೂ ನೆನಪಾಗದೆ ತನ್ನ ಬದುಕನ್ನು ಕೊನೆಗಾಣಿಸ್ತಾನೆ. ನೆಮ್ಮದಿ ಸಂತೋಷ ಎನ್ನುವುದು ನಮ್ಮಲ್ಲೇ ಇದೆ, ಅದನ್ನು ನಾವು ಬೇರೆಯವರಲ್ಲಿ ಹುಡುಕುತ್ತೇವೆ ಎಂದು ಆ ವಿಡಿಯೋದ ಕೆಳಗೆ ಬರೆದುಕೊಂಡಿದ್ದಾರೆ.